ನಿಮಿಷಗಳ ಕಾಲ ಪರಾಶಕ್ತಿ ಸ್ಮರಣೆ ಮಾಡೋಣ. ಕೂತಿರೋ ಕಡೆನೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ, ನೆಟ್ಟಿಗೆ ಕೂತ್ಕೊಳ್ಳಿ, ಬೆನ್ನು ಮುರಿ ನೆಟ್ಟಿಗೆ ಇರಬೇಕು. ಹಾಗೆ ಕಣ್ಣು ಮುಚ್ಚಿಕೊಂಡು ನಿಧಾನಕ್ಕೆ ಎರಡು ಸರಿ ಉಸಿರನ್ನು ತಗೊಂಡು ಉಸಿರುಬಿಡಿ. ನಿಧಾನಕ್ಕೆ ನಾನು ಮುಕ್ಕಾಲ ಕಳೆದಿರ್ತೀನಿ, ಆಮೇಲೆ ಓಂ ಬ್ರೀ ಪರಾಶಕ್ತಿಯ ಮಹಾಮಂತ್ರ ಸರಿ ಹೇಳೋಣ. ಈಗ ನಿಧಾನ ಉಸಿರು ತಗೋತಾ ಇದೆ. ಬನ್ನಿ ಬನ್ನಿ, ಇಲ್ಲ ಇಲ್ಲ ಇದೆ ಬನ್ನಿ. ಸುಂದರ ಭಿಕ್ಷೆ ವಯಸ್ಸಿ ನಂಬಿನಾನು
ಸಾವಿರಾರು ಜನಕ್ಕೆ
ಒಂದು ವರ್ಷದಲ್ಲಿ ಅದೆಷ್ಟು ತಾಯಿಯ ವಿಳಾಸವನ್ನು ನೆಡೆದ್ರೆ ಇದಕ್ಕೆ ಒಂದೇ ಪದ ಉಪಯೋಗಿಸಬಹುದು ಜಗನ್ಮಾತೆಯ ಲೀಲಾ ವಿಳಾಸ ಅಂದ್ರೆ ಅವಳ ಲೀಲೆ ಅಷ್ಟೇ ಮೆರೀತಾ ಇದ್ದಾರೆ ಯಾರು ಏನನ್ನ ಕೇಳ್ತಾರೆ ಆ ಕಣ್ಮುಚ್ಚಿ ತಿರುಗೋದ್ರೊಳಗೆ ತತಾಸ್ತು ಬಿಡ್ತಿದ್ದಾಳೆ ನನಗೂ ಕೂಡ ಗಾಬರಿ ಆಗುತ್ತೆ ಮೊದಲು ಮೊದಲು ನನಗೆ ತಲೆ ಕೆಟ್ಟು ಹೋಗ್ತಿತ್ತು ಏನು ಈ ಕಲಿಯುಗದಲ್ಲಿ ಹೀಗೆಲ್ಲ ನಡೆಯಕ್ಕೆ ಸಾಧ್ಯವಾ ಅಪ್ಪಾಜಿ ನನಗೆ ಆಗಾಯ್ತು ಅಪ್ಪಾಜಿ ನನಗೆ ಆಗಾಯ್ತು ಆ ಮೆಸೇಜ್ಗಳು ಫೋನ್ಗಳು ಹೋಗ್ದಾಗ ಏನು ನಡೀತಾ ಇದೆ ಇಲ್ಲಿ ನಾನೇನಾದ್ರು ತಪ್ಪು ಮಾಡ್ತೀನಿ ನಾನು ಭಾವನೆ ತೋರಿಸಿತ್ತು ನನ್ನೊಂದ್ಸರಿ ಆಮೇಲೆ ಗೊತ್ತಾಯ್ತು ಇದು ಮುಂದೆ ಅವರ ಕಾರ್ಯಕ್ರಮ ಅಲ್ಲ ಇದು ಜಗನ್ಮಾತೆಯ ಕಾರ್ಯಕ್ರಮ ಅವಳು ತನ್ನ ಲೀಲೆಯನ್ನು ತೋರಿಸ್ತಾ ಇದ್ದಾಳೆ ಅಂತ ಹಾಗಾಗಿ ಒಬ್ಬರ ಕಿವಿಯಿಂದ ಒಬ್ಬರಿಗೆ ಬಿಟ್ಟು ಲಕ್ಷ ಜನರನ್ನ ತಾಯಿ ತನ್ನ ಪ್ರೇಮದ ಬಾಹುವಿನಲ್ಲಿ ತಗ್ಗೋತಾ ಇದ್ದಾಳೆ ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಲಲಿತಾ ಸಹಸ್ರನಾಮ ಹೇಳ್ತಾರು ಇದ್ದಾರೆ ಅವರು ಹೇಳಿದ್ದಿಷ್ಟೇ ಅಪ್ಪಾಜಿ ನಾವು ಮೂವತ್ತು ವರ್ಷದಿಂದ ಹೇಳಿದ್ವಿ ನಮ್ಗೇನು ಅನುಭವ ಆಗಿರಲಿಲ್ಲ ನಿಮ್ಮ ಗ್ರೂಪಿಗೆ ಸೇರಿದ ಮೇಲೆ ಕೆಲವೇ ಕೆಲವು ಸಮಯದಲ್ಲಿ ನಮಗೆ ಅನುಭವಗಳ ದೊಡ್ಡ ಕೊಟ್ಟಿಗೆ ಇದೆ ಆಗ ಸಹಜವಾದ ಪ್ರಶ್ನೆ ಉದ್ಭವ ಆಗತ್ತೆ ಅಪ್ಪಾಜಿ ನೀವೇನ್ ಮಾಡ್ತಾ ಇದ್ದೀರಿ ಹಾಗಾದ್ರೆ ಸತ್ಯ ಏನು ಅಂದ್ರೆ ಮಗಳೇ ನಾನೇ ಹೀಗನ್ನಲ್ಲ ಹೀಗಂದ್ರೆ ಏನು ಬರೋದೂ ಇಲ್ಲ ಬರೀ ಕೈ ನೋಡುತ್ತೆ ನಂದಷ್ಟೇ ಮತ್ತೆ ಹೇಗೆ ಹೇಳ್ತಾ ಇದ್ದೀನಿ ಇಷ್ಟೆಲ್ಲವ ಅದನ್ನ ನಿನಗೆ ಹೇಳಬೇಕು ಅನ್ನೋದೆ ಅದಕ್ಕೋಸ್ಕರವೇ ನಿನಗೆ ಬಂದಿದ್ವಿ ಎರಡು ಮೂರು ಉದ್ದೇಶ ಇಟ್ಕೊಂಡು ಬಂದಿದ್ದು ಅದಕ್ಕೆ ಇದು ಹೇಗೆ ಹೀಗೆ ನಡೀತಾ ಇದೆ ಯಾಕೆ ಹೀಗೆ ನಡೀತಾ ಇದೆ ಇಷ್ಟು ವರ್ಷಗಳ ಕಾಲ ಇಲ್ಲದ್ದು ಏಕಾಏಕಿ ಹೀಗೆ ಜಗನ್ಮಾತೆ ಹೀಗೆ ತನ್ನ ಲೀಲೆಯನ್ನು ತೋರಿಸ್ತಾ ಇದ್ದಾಳಲ್ಲ ಅಪ್ಪಾಜಿ ನೀವೇನ್ ಮಾಡ್ತಾ ಇದ್ದೀರಿ ಈಗ ಒಂದು ಸತ್ಯವನ್ನ ಹೇಳ್ತೀನಿ ಸ್ವಲ್ಪ ಗಮನ ಕೊಟ್ಟು ಕೇಳಬೇಕು ನೀನು ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಸುಮ್ಮನೆ ಏನೋ ಒಂದು ವೇಗವಾಗಿ ಉತ್ತರ ಕೊಡಬಾರ್ದು ಪವಾಡ ಅಷ್ಟೇ ಯಾಕೆ ನಡೀತಾ ಇದೆ ಹಾಗಾದ್ರೆ ನಾವೇನು ಮಾಡ್ತಿದ್ದೀವಿ ಲಲಿತಾ ಸಹಸ್ರನಾಮ ನಾನು ಹೇಳಿದ್ದಲ್ಲ ವೈಶಿನ್ಯಾದಿ ವಾಗ್ದೇವತಾ ವಿಷಯಗಳು ಬ್ರಹ್ಮಾಂಡ ಗ್ರಹಣದಲ್ಲಿ ಬರ್ತಿರೋದು ನಾನು ಬರೆದಿದ್ದೇನಲ್ಲ ಮತ್ತೇನಾಗ್ತಿದೆ ಅಂತ ಹೇಳಿದ್ರೆ ಮಗು ಒಂದು ಸತ್ಯವನ್ನು ಅರ್ಥ ಮಾಡ್ಕೋಬೇಕು ಇದು ಸ್ವಲ್ಪ ವೈಜ್ಞಾನಿಕವಾಗಿರೋದ್ರಿಂದ ಸ್ವಲ್ಪ ನಿಮಗೆ ಕಷ್ಟ ಆಗೋದು ಎಷ್ಟಾಗುತ್ತೆ ಅಷ್ಟು ಅರ್ಥ ಮಾಡ್ಕೋ ನಮಗೆ ಪ್ರತಿಯೊಬ್ಬರಲ್ಲೂ ಕೂಡ ಎರಡು ಕಾನ್ಶಿಯಸ್ ಇದೆ ಮೂರನೇದಕ್ಕೆ ಹೋಗಲ್ಲ ನಾನು ಎರಡು ಕಾನ್ಶಿಯಸ್ ಇದೆ ಕಾನ್ಶಿಯಸ್ ಅಂದ್ರೆ ಪ್ರಜ್ಞಾ ಸ್ಥಿತಿ ಅಂತ ಕರೀತಾರೆ ಒಂದು ಸಬ್ ಕಾನ್ಶಿಯಸ್ ಅಂತ ಕರಿತೀವಿ ಇನ್ನೊಂದು ಔಟರ್ ಕಾನ್ಶಿಯಸ್ ಅಂತ ಕರಿತೀವಿ ಅಂತ ಪ್ರಜ್ಞೆ ಬಹಿಪ್ರಜ್ಞೆ ಅಂತ ಎರಡು ಪ್ರಜ್ಞೆಗಳಲ್ಲಿ ನಾವು ಕೆಲಸ ಮಾಡ್ತೀವಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಎರಡು ಪ್ರಜ್ಞೆಯಲ್ಲಿ ಕೆಲಸ ಮಾಡ್ತಾರೆ ಒಳಗಡೆ ಒಂದಿದೆ ಅದು ಅಂತ ಪ್ರಜ್ಞೆ ಸಬ್ ಕಾನ್ಶಿಯಸ್ ಹೊರಗಡೆ ನಾವೇನ್ ಮಾಡ್ತೀವಿ ಅದು ಔಟರ್ ಕಾನ್ಶಿಯಸ್ ಬಹಿಪ್ರಜ್ಞೆ ಅಂತ ನಾವು ನಿಜವಾಗಿ ಜೀವನ ನಡೆಯೋದು ಎಲ್ಲಪ್ಪ ಅಂತ ಹೇಳಿದ್ರೆ ನಮ್ಮ ಸಬ್ ಕಾನ್ಶಿಯಸ್ ಅಲ್ಲಿ ಏನಿರುತ್ತೆ ಅದೇ ನಮ್ಮ ಜೀವನದಲ್ಲಿ ನಡೆಯೋದು ನಮ್ಮ ಅಂತಃಪ್ರಜ್ಞೆಯ ಒಳಗಡೆ ಏನು ತುಂಬಿಕೊಂಡಿದೀವಿ ಅದೇ ನಡೀತಾ ಹೋಗುತ್ತೆ ನೀನು ಹೊರಗಡೆ ಭಾಷೆಯಲ್ಲಿ ಏನ್ ಬೇಕಾದ್ರೂ ಮಾಡಬಹುದು ನಿಜ ಹೇಳಬೇಕು ಅಂದ್ರೆ ನಾನು ನೀನು ಎಲ್ಲ ಜೀವನ ನಡೆಸ್ತಿರೋದು ನಾಟಕ ಯಾಕೆ ಅಂದ್ರೆ ನನ್ನ ಆಂತರ್ಯದಲ್ಲೇ ಬೇರೆ ತರ ಇದೆ ಆದ್ರೆ ನಾನು ಹೊರಗಡೆ ನಡ್ಕೋತಾ ಇರೋ ರೀತಿನೇ ಬೇರೆ ತರ ಇದೆ So there is a mismatch between the subconscious and the outer conscious. Antapragna, bahyapragna match aagtilla. Idu jeevanadalla alla bhagavantana vicharadallu ide aagtilla. Yen aagibittide? Namma olagade subconscious antapragna alli yen tumkonbittidivi naavu antandre ivattalla ನಮ್ಮ ತಾತ ಮುತ್ತಾತರ ಕಾಲದಿಂದ ಪರಂಪರಾನುಗತವಾಗಿ ನಾವು ಭಗವಂತನ ಬಗೆಯಲ್ಲೊಂದು ತುಂಬಿಕೊಂಡಿದ್ದೀವಿ ಸಬ್ ಕಾನ್ಶಿಯಸ್ ಅಲ್ಲಿ ಪ್ರಿಂಟ್ ಆಗಿ ಗಟ್ಟಿಯಾಗಿದೆ ಏನಂತ ಗಟ್ಟಿಯಾಗಿದೆ ಭಗವಂತ ಅಂದ್ರೆ ಯಾರು ಬೆಳಗ್ಗೆ ಹೇಳ್ಬೇಕು ಸಂಧ್ಯವನ್ನೇ ಮಾಡ್ಬೇಕು ಸ್ನಾನ ಮಾಡಿ ಸಂಧ್ಯವನ್ನೇ ಮಾಡ್ಬೇಕು ಅಭಿಷೇಕ ಮಾಡ್ಬೇಕು ಹೂವೇರಿಸ್ಬೇಕು ಅರಿಶಿನ ಕುಂಕುಮ ಹಚ್ಚಬೇಕು ಗಂಧದ ಕಡ್ಡಿ ಬೆಳಗ್ಬೇಕು ಮಂಗಳಾರತಿ ಮಾಡ್ಬೇಕು ತೀರ್ಥ ಕುಡಿಬೇಕು ಅಡ್ಡು ಬೀಳ್ಬೇಕು ಪ್ರಸಾದ ತಿನ್ಬೇಕು ಅಂತ ಅನ್ನುವ ಕಲ್ಪನೆ ಇಲ್ಲಿ ಅಚ್ಚೊತ್ತು ಬಿಟ್ಟಿದೆ ಇವತ್ತಿನ
परंपरानुगत सबकॉन्शियसली घट जाओ हो गए भगवंत यारप्प अंद्रे ना पूजे माडतिरो ओंदु मूर्ति आगे निजवागि भगवंत अदल्ल भगवंत नम्म मधुलनीय कॉन्सेप्ट रूप आति के प्रारंभ आगिद्दु दिदे ओंदु कॉन्सेप्ट अल्लि भगवंत केवल पूजिसुव मूर्ति अल्ल अदोंदु प्रतिस्पंदिसुव चैतन्य पूजे माड़बेड अंत केवल पद पड़े केवल पूजी मूर्ति बरी पूजे सीमित मेड भगवंत पूजे तीर्थ अंत अस्ट की सीमित मेड भगवंत केवल पूजी मूर्ति अलो अद प्रतिस्पंद चैतन्य नीचे अम्मा मगड़े ओड चैतन्य अम्मा मगु भगवंत प्रतिस्पंदे पद हेद्रे अर्थ आगल स्वल्प बिड़सेर वो बाल बाल गोड़े बेसरे आ बाल वापस बरते स्पंदन वापस बर प्रतिस्पंदन स्पंदन प्रतिस्पंदन करते स्पंदन वापस करते प्रतिस्पंदन स्पंदन के प्रतिस्पंदन इष्ट वर्ष नावे ना स्पंदन ना बाले एसल अयो इत वर्ष आगे अब्बाजी ऐन आगद याके बाले ते वापस बरू नहीं ಭಗವಂತನಿಗೆ ನೀನು ಸ್ಪಂದನ ಮನೆ ಕಳಿಸಲಿಲ್ಲ ಪ್ರತಿಸ್ಪಂದನ ಬರಲಿಲ್ಲ 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 ಯಾಕೆ ಬರುತ್ತೆ ಮಗು ಅತ್ತ ತಾಯಿ ಕೂಡ ಬಂದೇ ಬರ್ತಾಳೆ ನೀನು ಅಣ್ಣ ಇಲ್ಲ ನಮ್ಮ ರೂಪದಲ್ಲಿ ನೀನು ಹೇಳ್ಕೊಟ್ಟಿರೋದಿದೆ ಹೆಸರಿಗೆ ಮಾತ್ರ ಅದು ಲಲಿತಾ ಸಹಸ್ರನಾಮ ದುರ್ಗಾ ಸಪ್ತಶತಿ ದೇವಿ ಕವಚ ಲಕ್ಷ್ಮಿ ಹೃದಯ ರಹಸ್ಯ ಇದೆಲ್ಲ ಮೇಲ್ನೋಟದ ಸತ್ಯ ಅಂತರಾಳದ ಸತ್ಯ ಏನಂದ್ರೆ ना अदे के नम ग्रूपल फस्ट कतना क्या ना आडियो कूक अली बदल आता है बदल भगवंत प्रतिस्पंद चैतन्य सरी सबकॉन्शियस अंत प्रज्ञे बदल मिद तारे याकड़े इले तुमको अदेगढ़ सारी बदलवे आगे मुझे भगवंत सी बाकी कूत आगे ना इे बागतेजी ಅಪ್ಪಾಜಿ ನೀನು ಭಗವಂತನ ಬಗ್ಗೆ ಒಳಗಡೆ ಇದ್ದಂತ ಸಬ್ ಕಾನ್ಶಿಯಸ್ ಅನ್ನು ಬದಲು ಮಾಡಿದ್ರು ಅಷ್ಟೇ ನನ್ನ ನಿಜವಾದ ಕರ್ತವ್ಯ ನಡೀತಿದ್ದ ಅಷ್ಟೇ ಹೆಸರಿಗೆ ಮಾತ್ರ ಲಲಿತ ಅದು ಮೂಲಕ ನಡೀತಾ ಇದೆ ಒಂದು ಮೀಡಿಯಾ ಬೇಕಲ್ಲ ಅದಕ್ಕೆ ಸಬ್ ಕಾನ್ಶಿಯಸ್ ಬದಲಾಗಿಸ್ಬೇಕಾದ್ರೆ ಅದಕ್ಕೋಸ್ಕರವಾಗಿ ಈಗೇನಾಗಿದೆ ನಿಮಗೆ ಸ್ಪಂದಿಸುವುದು ಗೊತ್ತಾದ ತಕ್ಷಣ ಪ್ರತಿಸ್ಪಂದನ ತಾನೇ ತಾನಾಗಿ ಬರುತ್ತೆ ಇದು ಒಂದು ಭಾಗ ಎರಡನೇ ಭಾಗ ಏನಪ್ಪ ಅಂತಂದ್ರೆ ಎರಡೇ ಕಾನ್ಸೆಪ್ಟ್ ಅಲ್ಲಿ ಈ ಗ್ರೂಪ್ ಗಳೆಲ್ಲ ನಡೀತಾ ಇರೋದು ಇಷ್ಟೆಲ್ಲ ಪವಾಡಗಳು ನಡೀತಾ ಇರೋದು ಸಾವಿರಾರು ಜನಕ್ಕೆ ಎರಡೇ ಪವಾಡ ಬೇಸಿಕ್ ಕಾನ್ಸೆಪ್ಟ್ಸ್ ಯಾವುದು ಸುಮ್ಮನೇನೋ ಆಗೋಯ್ತು ಅಲ್ಲ ಒಂದು ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಎರಡನೇ ಕಾನ್ಸೆಪ್ಟ್ ಅಪ್ಪಾಜಿ ಹಾಗಾದ್ರೆ ಈ ಪ್ರತಿಸ್ಪಂದನ ಸ್ಪಂದನ ಅಂತೆಲ್ಲ ಹೇಳಿದ್ರೆ ಹಾಗಾದ್ರೆ ನಾವೇನ್ ಮಾಡ್ಬೇಕು ಏನು ಸ್ಪಂದನ ನಮ್ಗೇನು ಅಂತದೇನು ಗೊತ್ತಾಗ್ತಿಲ್ವಲ್ಲ ಅಂತ ಸಹಜವಾಗಿ ನಿನಗೆ ಪ್ರಶ್ನೆ ಬರುತ್ತೆ ಮಗಳೇ ಇಲ್ಲೂ ಸ್ವಲ್ಪ ಗಮನ ಇಟ್ಟು ಕೇಳು ನಮಗೆ ಮೂರು ಶರೀರಗಳಿವೆ ಒಂದು ಸ್ಥೂಲ ಶರೀರ ಎರಡನೆಯದು ಸೂಕ್ಷ್ಮ ಶರೀರ ಮೂರನೆಯದು ಕಾರಣ ಶರೀರ ನಾವು ಎಲ್ಲರೂ ಕೂಡ ಮೂರು ಶರೀರ ನಾವೆಲ್ಲ ಅನ್ಕೊಂಡಿದ್ವಿ ಒಂದೇ ಶರೀರ ಅಂತ ಆದ್ರೆ ನಮಗೆ ಇರೋದು ಮೂರು ಶರೀರ ಒಂದು ಸ್ಥೂಲ ಶರೀರ ಈ ದೇಹ ಸೂಕ್ಷ್ಮ ಶರೀರ ಅಂತಕಂತದ್ದು ಮನಸ್ಸು ಬುದ್ಧಿ ಕ
कारण शरीर अंत चिंत प्रतियोबरू देहलपी स्थूल शरीर भगवंतन ऐने रिसल्ट केवल 10% अर्थ आदर्ग अर्थ आगे देवस्थान ओडाड़े पूजे पारायण मे भजने कण कीर्तना मुलुगदे स्थूल शरीर स्थूल सूक्ष्म सूक्ष्म कारण अल निंकिया ना देवस्थान सुत्तद्रीगे ना पूजे मुंदिन मुंदिन सूक्ष्म शरीर भगवंतन का प्रारंभ सूक्ष्म शरीर अंदर मनस्सु बुद्धि संघ संस्थे जप ध्यान सूक्ष्म शरीर रिसल्ट कारण शरीर भावने अदे नम एरने सलाहदी भवानी अस्टे भगवंत केवल पूजी मूर्ति अल अद प्रतिस्पंद चैतन्य भवानी भावना ना सल भावो मगे भावो मगे भावो मगे नाड़ो कप्पाजी भावे कारण शरीर इनके रिसल्ट 90% उदाहरण पूजे जोर मंत्र आनंद आगे अल्वा नानी पूजिसको नोड़ पूजे नानी पूजे सुकोमल पाद कालगे बलपाद ओंकार यड़पाद श्रीकार अम्मा ಭಾವಿಸಬೇಕು अंत उदे भक्त कई नोड़िया ती पूजे कई नोड़िया निज हेदेन गा पूजे नड़ोड़ विग्रह पूजे नड़ी आंतर्य पूजे नड़ोड़े पूजे नड़ो आंतर्य भावस्ता 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 अभी या पूजे मूर्तिया तुम्हें प्रतियो मनुष्य ತನ್ನ ಆಂತರ್ಯದಲ್ಲಿ ಹೆಚ್ಚು ಕಾಲ ಮನಸ್ಸನ್ನು ಇಟ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ಹೊರಗಡೆ ಮೂರ್ತಿ ಇಟ್ರು ಆದ್ರೆ ನೀನೇನ್ ಮಾಡ್ದೆ ಮೂರ್ತಿ ಇಟ್ಕೊಂಡೆ ಇಲ್ಲಿ ಬೀಗ ಹಾಕ್ದೆ ಯಾವ ಬೀಗವನ್ನ ತೆಗೆದು ಎಲ್ಲಿ ಭಗವಂತನನ್ನ ಕಾಣಬೇಕಾಗಿತ್ತೋ ಅಲ್ಲಿಗೆ ಬಾಗಿಲು ಹಾಕ್ದೆ ಹೊರಗಡೆ ಮೂರ್ತಿ ಇಟ್ಕೊಂಡು ಪೂಜೆ ಮಾಡಪ್ಪ ನನಗೇನು ಆಗ್ಲಿಲ್ಲ ನನಗೇನು ಆಗ್ಲಿಲ್ಲ ಪೂಜೆನೆ ಮಾಡಿಲ್ಲ ನೀನು
ನೈವೇದ್ಯ ಎಲ್ಲ ತಂದಿಟ್ಟೆ ನಾನು ಹೇಳಿದೆ ಸತ್ಯಂತ್ರಕ್ಷೇಯ ವೈಹಿತ್ಯಾಮಿ ಕಾಮದೇನೋ ಸ್ಮರಾಮಿ ಪ್ರಾಣಾಯ ಸ್ವಾಹ ಅಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ಉದಾನಾಯ ಸ್ವಾಹ ಸಮಾನಾಯ ಸ್ವಾಹ ಬ್ರಹ್ಮಣೇ ಸ್ವಾಹ ಎಲ್ಲದರ ಮೇಲೆ ಒಂದೊಂದು ಉದ್ಧರಣೆ ನೀರು ಬಿಡಮ್ಮ ನೀನು ನಿಂತುಕ್ಕೆ ಭಾವಿಸ್ತೀನಿ ಭಾವಿಸ್ತೀನಿ ಅಮ್ಮ ಸಕಲ ಜೀವ ಕೋಟಿಗೆ ಅನ್ನವನ್ನು ಕೊಡ್ತಕ್ಕಂತವಳು ನೀನಮ್ಮ ಇವತ್ತು ನಾನು ನಿನಗೆ ಅನ್ನ ತಿನ್ನಿಸ್ತೀನಿ ನಾನೆಷ್ಟು ಪುಣ್ಯವಂತೆ ಅಂತ ನೀ ಯಾವತ್ತಾರು ಭಾವಿಸುದೇ ಮಗಳೇ ಆ ಭಾವನೆಗಳ ಬೀಗವನ್ನು ಹಾಕಿ ಒಳಗೆ ತುಂಬಿಟ್ಟು ಕೇವಲ ಭಗವಂತ ನಾನು ಮಾಡಿರೋ ಕೆಲಸ ಇಷ್ಟೇ ನಿನಗೆ ನಾನಿದು ದೊಡ್ಡ ಕೆಲಸ ಮಾಡಿಲ್ಲ ನಾನು ಅದಕ್ಕೆ ಹೇಳಿದ್ದು ನೀನು ಪ್ರತಿಯೊಂದು ಲಲಿತಾ ಸಹಸ್ರನಾಮಿ ಓಂ ಕ್ರೀಂ ಪರಾಶಕ್ತಿ ನಮಃ ದುರ್ಗಾ ಸಪ್ತಶತ್ಯಾಗೆ ಮೊನ್ನೆ ನಾನೇ ಪೂಜೆ ಮಾಡಿಸಿದ್ದಕ್ಕೆ 100,000 ಜನ ಒಟ್ಟಿಗೆ ಯೂಟ್ಯೂಬ್ ಅಲ್ಲಿ ಪೂಜೆ ಮಾಡಿದ್ದಾರೆ 25,000 ವ್ಯೂ ಒಟ್ಟಿಗೆ ಏಕಕಾಲದಲ್ಲಿ 100,000 ಜನ ಅವರೆಲ್ಲರೂ ಅವರವರ ಮನೆಗಳಲ್ಲೇ ಕೂತ್ಕೊಂಡು ಪೂಜೆ ಮಾಡಿದ್ರು ಮೊನ್ನೆ ಪೂರ್ಣಮಿ ದಿನ ಶುಕ್ರವಾರ ದಿನ ರಾತ್ರಿ ಅವರಲ್ಲೇ ಅವರ ಮನೆಯಲ್ಲೇ ಇದ್ದರು ನಾನು ಇಲ್ಲೇ ಇದ್ದೆ ಬರೀ ಯೂಟ್ಯೂಬ್ ಅಲ್ಲಿ 100,000 ಜನ 25 ಜನ 25,000 ಏಕಕಾಲದಲ್ಲಿ ಪೂಜೆ ಅಂದ್ರೆ ಮನೆಯಲ್ಲಿ 4 ಜನ ಇಟ್ಕೊಂಡು 100,000 ಜನ ಕೂತ್ಕೊಂಡು ಪೂಜೆ ಮಾಡಿದ್ದಾರೆ ಯಾಕೆ ನಾನು ಹೇಳಿದೆ ಭಾವಿಸು ಮಗಳೇ ಭಾವಿಸು ಯಾಕೆ ಅಂತ ಹೇಳಿದ್ರೆ ಕಾರಣ ಶರೀರಕ್ಕೆ ನೀನು ಭಾವನೆಗೆ ಹೋಗದೇ ಇದ್ರೆ ಅಪ್ಪಾಜಿ ಇದು ಇಷ್ಟೆಲ್ಲ ಸುಲಭನಲ್ಲ ಮತ್ತೆ ಯಾಕೆ ನೀವು ನಮ್ಗೆ ಹೇಳಿಲ್ಲ ನೀವು ಮತ್ತೆ ಹೇಳ್ಬಿಡ್ಬೇಕಾಗಿತ್ತಲ್ಲ ಮಗಳೇ ನಿನ್ನ ಸಬ್ ಕಾನ್ಶಿಯಸ್ ಅಂತ ಪ್ರಜ್ಞೆಯನ್ನು ಬದಲಾಯಿಸ್ಕೋ ಮಗಳೇ ನೀನು ಭಾವಿಸು ಮಗಳೇ ನೀ ಭಾವನೆ ಉತ್ತಮ ಮಾಡಬೇಕು ಅಂತ ಮುಂಚೆ ಒಂದು ವರ್ಷ ಇವತ್ತು ಬಂದು ಹೇಳ್ತಿದ್ದೀರಲ್ಲ ಅಪ್ಪಾಜಿ ಮೊದಲೇ ನೀವು ಹೇಳಿದ್ರಾಗಿತ್ತಿಲ್ವ ನಮಗೆ ಅಂತ ನಿಮ್ಗೆ ಅನ್ನಿಸ್ಬೋದು ಆದ್ರೆ ಸತ್ಯ ಏನು ಗೊತ್ತಾ ನಿನ್ನ ಅಂತ ಪ್ರಜ್ಞೆ ಸಬ್ ಕಾನ್ಶಿಯಸ್ ಬಲವಂತವಾಗಿ ಬದಲಾಗಲ್ಲ ನಿನ್ನ ಸಬ್ ಕಾನ್ಶಿಯಸ್ ಅಂತ ಪ್ರಜ್ಞೆ ನಿನ್ನ ಪ್ರಯತ್ನದಿಂದ ಬದಲಾಗಲ್ಲ ಇದು ಈ ಚಿತ್ರ ನಾ ಬದಲಾಗಲೇಬೇಕು ಅನ್ಕೋ ಬದಲಾಗಕ್ಕಾಗಲ್ಲ ನಾ ನಿದ್ದೆ ಮಾಡೇ ಮಾಡ್ತೀನಿ ಅಂತ ಮಲಿಕೋ ನೀನು ಇವತ್ತು ನಿದ್ದೆ ಬರಲ್ಲ ಸುಮ್ಮನೆ ಮಲಿಕೋ ನಿದ್ದೆ ಬರುತ್ತೆ ನಾ ನಿದ್ದೆ ಮಾಡೇ ಮಾಡ್ತೀನಿ ಇವತ್ತು ಅಂತ ಮಲಿಕೋ ದೇವರಾಣೇ ನಿದ್ದೆ ಬರಲ್ಲ ಸುಮ್ಮನೆ ಮಲಿಕೋ ನಿದ್ದೆ ಬಂದಿರ ಹಾಗೆ ಬದಲಾವಣೆಯನ್ನು ಬಲವಂತವಾಗಿ ತರಕ್ಕೆ ಆಗಲ್ಲ ನಿನ್ನ ಪ್ರಯತ್ನ ಪೂರ್ವಕವಾಗಿ ನಾ ಬದಲಾಗಬೇಕು ಅಂದ್ರೂ ಆಗಲ್ಲ ವಿಚಿತ್ರ ಅದೇ ಹಾಗೆ ಬಲವಂತವಾಗಿ ನಾವೆಲ್ಲರೂ ಮಾಡೋರಾಗಿದ್ದಿದ್ರೆ ಎಲ್ಲರೂ ಯೋಗಿಗಳ ಹಿಮಾಲಯದ ಜಾಗ ಇರ್ತಿದ್ದಿಲ್ಲ ಹಾಗಾದ್ರೆ ಅದು ತನಗೆ ತಾನೇ ಬದಲಾಗಬೇಕು ತನಗೆ ತಾನೇ ಯಾವಾಗ ಬದಲಾಗತ್ತೆ ಅದಕ್ಕೆ ನಮ್ಮ ಋಷಿಗಳು ಹೇಳಿದ್ರು ಮೂರು ಹಂತ ಶ್ರವಣ ಮನನ ನಿಧಿಧ್ಯಾಸ ಅಂತ ಕೇಳಬೇಕು ಅದಕ್ಕೆ ನಾನು ನನಗೆ ಯಾರಾದ್ರೂ ಫೋನ್ ಮಾಡಿದ್ರೆ ಹೇಳ್ತೀನಿ ನಮ್ಮ ಗ್ರೂಪಲ್ಲಿ ಇದೆಯಾ ಅಂತ ಕೇಳ್ತೀನಿ ಫಸ್ಟ್ ಕ್ವಶನ್ ಎರಡನೇದು ಇದೀನಿ ಅಂತಂದ್ರೆ ಯಾವ ಗ್ರೂಪ್ ಅಂತೀನಿ ಮೂರನೇ ಕ್ವಶನ್ ನಾನು ಇವತ್ತು ಇಂತದ್ ಹೇಳಿದ್ದೆ ಕೇಳಿದ್ಯಾ ಅಂತ ನೀನೆಲ್ಲ ಕೇಳಿದೀನಿ ಅಂದ್ರೆ ನಾನು ನಿನ್ ಕೈ ಮಾತಾಡ್ತೀನಿ ಇದೇ ಮಾತಾಡ್ತೀನಿ ಯಾಕೆ ಅಂದ್ರೆ ನೀನು ಕೇಳ್ತಾ ಕೇಳ್ತಾನೆ ನಿನ್ನ ಅಂತರ್ಯ ಬದಲಾಗತ್ತೆ ನಾನು ಹೇಳುದ್ರಿಂದ ಬದಲಾಗಲ್ಲ ನೀ ಕೇಳುದ್ರಿಂದ ಬದಲಾಗಲ್ಲ ಆದ್ರೆ ನೀನು ನೀನಾಗೆ ಪ್ರಯತ್ನ ಪೂರ್ವಕ ಮಾಡಿದ್ರೂ ಆಗಲ್ಲ ಅದಕ್ಕೆ ನಾನು ಯಾಕೆ ಗ್ರೂಪ್ ಅಲ್ಲಿ ನೀನು ನಾನು ಏನ್ ಕಳಿಸ್ತೀನಿ ಅದನ್ನ ಕೇಳ್ತಾ ಹೋಗು ನಾನು ಏನ್ ಕಳಿಸ್ತೀನಿ ಅಂದ್ರೆ ಎಷ್ಟೋ ಜನ ಅಂದ್ರು ಅಪ್ಪಾಜಿ ನೀವು ಲಲಿತಾ ಸಹಸ್ರನಾಮದೆಲ್ಲ ಕಳಿಸೋ ತುಂಬಾ ಚೆನ್ನಾಗಿದೆ ಅಪ್ಪಾಜಿ ಆದ್ರೆ ಬೇರೆ ಏನೇನೋ ಕಳಿಸ್ತೀನಿ ನಮಗೆ ಡಿಲೀಟ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ನಮ್ಮ ಮೊಬೈಲು ಅಲ್ಲ ಮಗಳೇ ಬರೀ ಲಲಿತಾ ಸಹಸ್ರನಾಮ ನಿಮಗೆ ಕಳಿಸೋದಾಗಿದ್ರೆ ನಾನು ಬೇಕಾಗಿರ್ಲಿಲ್ಲ ನೀ ಗೂಗಲ್ ಅಲ್ಲಿ ಹೋಗಿ ಲಲಿತಾ ಅಂತ ಕೊಟ್ರೆ ಸಾಕು ಸಹಸ್ರನಾಮನು ಬೇಡ ಲಲಿತಾ ಅಂತ ಕೊಡು ಹತ್ತು ಹೆಸರು ಬರುತ್ತೆ ನೀನು ಕಳಿಸೋದು ನಾನು ಯಾಕೆ ಬೇಕು ನಿನಗೆ ನನ್ನ ಉದ್ದೇಶ ನಿನಗೆ ಲಲಿತಾ ಸಹಸ್ರನಾಮ ಕಳಿಸೋದಲ್ಲ ಅವಳ ಶಕ್ತಿಯನ್ನು ನಿನಗೆ ಕೊಡಬೇಕು ಆ ಶಕ್ತಿ ನಿನ್ನ ಜೀವನದಲ್ಲಿ ಉಪಯೋಗಕ್ಕೆ ಬರಬೇಕು ಅದರ ಅನುಭವ ನಿನಗಾಗಬೇಕು ಸಾವಿರಾರು ಜನ ಮಾಡ್ಕೋತಿರೋದು ಅದನ್ನೇ ಅದು ಮಾಡಬೇಕಾದ್ರೆ ಬರೀ ನಾ ಲಲಿತಾ ಸಹಸ್ರನಾಮ ಕ್ಲಾಸ್ ಕಳಿಸಿದ್ನ ಭಾವಾರ್ಥ ಕೇಳಿದ್ರೆ ಆಗಲ್ಲ ನಾನು ಮತ್ತೊಬ್ಬ ಅದೇ ರೀತಿ ಸೇರಿಸ್ಬಿಡ್ತೀಯ ಗೂಗಲ್ ಅಲ್ಲಿ ನನ್ನ ಉದ್ದೇಶ ನಿನ್ನ ಆಂತರ್ಯದಲ್ಲಿ ಇದುವರೆಗೆ ಭಗವಂತನನ್ನ ಇಟ್ಕೊಂಡಿರುವುದನ್ನ ಬದಲಾಯಿಸಬೇಕು ಅಂತ ಹಾಗಾಗಿ ಇಷ್ಟೆಲ್ಲವೂ ಕೂಡ ಅದಕ್ಕೋಸ್ಕರವೇ ಇದ್ದಿರೋದು ಹಾ ಯಾವಾಗ ಯಾರ ಆಂತರ್ಯದಲ್ಲಿ ಬದಲಾಗ್ತಾ ಹೋಗ್ಬಿಡುತ್ತೆ
ಅದು ತಾನೇ ತಾನಾಗಿ ಎಲ್ಲವೂ ಕೂಡ ಜಗನ್ಮಾತೆ ಹಿಂಗೆ ಅಂತ ಹೇಳ್ಕೊಡುತ್ತೆ. ಒಂದು ಸರಿ ಬದಲಾಗುತ್ತೆ ನಿನ್ನ ಇಡೀ ಸೀರೀಸ್ ನೆನ್ಪಡೋದ್ರೆ. ಯಾಕೆಂದ್ರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಕ್ಲಿಯರ್ ಆದ ತಕ್ಷಣ ಎಲ್ಲ ವೆಹಿಕಲ್ಸ್ ಹೋಗುತ್ತೆ. ಹಾಗೆ ಇಲ್ಲಿ ಟ್ರಾಫಿಕ್ ಜಾಮ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಇವರಿಗೆ. ಇವತ್ತಲ್ಲ ಜನ್ಮ ಜನ್ಮಾಂತರದಿಂದ ತಂದೆ ತಾತಂದರ ಕಾಲದಿಂದಲೇ ಭಗವಂತ ನನಗೆ ಜಾಮ್ ಮಾಡಿ ಇಟ್ಬಿಟ್ಟು ಬೀಗ ಹಾಕ್ಬಿಟ್ಟು ಭಗವಂತ ನನಗೇನು ಮಾಡಿಲ್ಲ, ನನಗೇನು ಮಾಡಿಲ್ಲ, ನನಗೇನು ಮಾಡಿಲ್ಲ ಅಂತಿದೆಯಲ್ಲ ಮಗಳೆ. ಅಲ್ಲ, ನೀನು ಸ್ಪಂದಿಸು, ಭಗವಂತ ಪ್ರತಿಸ್ಪಂದಿಸ್ತಾನೆ. ಸ್ಪಂದಿಸುವುದು ಅಂದ್ರೆ ಭಾವಿಸು ಮಗಳೇ, ಭಾವಿಸು. ಭವಾನಿ ಅಷ್ಟೇ ಮಗಳೇ, ಗಮ್ಯ ಅಂದ್ರೆ ಇದು ಎಲ್ಲಿದ್ದಾಳೆ ಭವಾನಿ? ಭಾವನೆಯಲ್ಲಿದ್ದಾಳೆ. ಅದರಿಂದ ಭವಾನಿ ಭಾವನಾ ಗಮ್ಯ ಇದನ್ನ ಮಾಡ್ತಾ ಹೋಗ್ಬೇಕು. 11:30ಕ್ಕೆ ನಾನು ಮಾತಾಡ್ತೀನಿ, 10 ನಿಮಿಷ ಸಮಯ ಇದೆ. ಇಷ್ಟೆಲ್ಲ ಹೇಳಿದ್ದಲ್ಲ, ಇದರಲ್ಲಿ ಕೆಲವರಿಗೆ ಅರ್ಥ ಆಗಿಲ್ಲ ಇದೇನೇನೋ ಹೇಳಿದ್ರೆ ಅಪ್ಪ. ಅದೇ ಅದೇನೋ ಸ್ಪಂದನ ಅಂದ್ರೆ, ಪ್ರತಿಸ್ಪಂದನ ಅಂದ್ರೆ, ಅದೇನೋ ಭಾವಿಸು ಅಂತಂದ್ರೆ, ಯಾಕೋ ಸ್ವಲ್ಪ ಚೂರು ಅರ್ಥ ಆಯ್ತು ಅಪ್ಪ, ಪೂರ್ತಿ ಅರ್ಥ ಆಗಿಲ್ಲ. ಒಂದು ಕತೆ ಹೇಳ್ಬಿಡ್ತೀನಿ ಕೇಳೋದು, ಅಲ್ಲಿ ನಾನು ಹೋಗ್ತೀನಿ. ಒಂದೂರಲ್ಲಿ ಒಂದು ಹಣ್ಣು ಹಣ್ಣಿನೇ ಒಬ್ಬ ಬ್ರಾಹ್ಮಣ ಇದ್ದ. ಆ ಬ್ರಾಹ್ಮಣ ಶ್ರೀಕೃಷ್ಣನ ಪರಮ ಭಕ್ತ. ಯಾವಾಗ ನೋಡಿದ್ರು ಕೃಷ್ಣ ಕೃಷ್ಣ ಕೃಷ್ಣ, 40 ವರ್ಷಗಳ ಕಾಲ ಕೃಷ್ಣನ ಪೂಜೆ ಮಾಡುದು, ಕೃಷ್ಣನ ಜಪ ಮಾಡುದು, ಕೃಷ್ಣನ ಆರಾಧನೆ ಮಾಡುದು, ಇದೇ ಮಾಡ್ತಿದ್ದ. ಎಷ್ಟು ಮಟ್ಟಿಗೆ ಕೃಷ್ಣನ ಆರಾಧನೆ ಮಾಡಿದ ಅವನೇ ಕೃಷ್ಣ ಆಗಬೇಕು, ಅಷ್ಟು ಮಟ್ಟಿಗೆ ಕೃಷ್ಣ. ಅವನಲ್ಲಿ ಒಬ್ಬ ಶ್ರೀಮಂತ ಇಲ್ಲ. ಆ ಶ್ರೀಮಂತನಿಗೆ ಒಂದ್ಸರಿ ಭಾಗವತ ಸಪ್ತಾಹವನ್ನ ಮಾಡ್ಬೇಕು ಅನ್ಸುತ್ತೆ. ಭಾಗವತ ಸಪ್ತಾಹ ಅಂದ್ರೆ ಶ್ರೀಕೃಷ್ಣನ ಲೀಲೆಗಳೆಲ್ಲ ಇರ್ತಕ್ಕಂಥದ್ದು. ಅವನು ಅನ್ಕೋತಾನೆ, ಯಾಕೆ ಮಾಡಿಸೋದು ಭಾಗವತ ಸಪ್ತಾಹ ಅಂತ ಯೋಚನೆ ಮಾಡ್ತಾನೆ. ಅಯ್ಯೋ ಬೇರೆ ಆಗ್ಬೇಕು, ನಮ್ಮೂರಲ್ಲಿ ಇದಾರಲ್ಲ 500, ಅವನೇ ಕರ್ಬಿಡೋಣ ಅಂತ ಹೋಗಿ ಆ ಬ್ರಾಹ್ಮಣನ ಕೇಳ್ತಾರೆ, 500 ಇದೆ ನಮ್ಗೆ ಸಪ್ತಾಹ, 7 ದಿನ ನೀವು ಬಂದು ನೆಡ್ಸ್ಕೊಡ್ಬೇಕು. ಬ್ರಾಹ್ಮಣ ಒಪ್ಕೋತಾನೆ. ಸಪ್ತಾಹ ಅಂದ್ರೆ 7 ದಿನ, ಸಂಜೆ 6 ಗಂಟೆಯಿಂದ 8 ಗಂಟೆಯವರೆಗೆ ಆ ಭಾಗವತವನ್ನೆಲ್ಲ ಈ ಬ್ರಾಹ್ಮಣ ಹೇಳೋದು, ಆಮೇಲೆ ಮಂಗಳಾರತಿ ಪ್ರಸಾದ ಮನೆಗೆ ಹೋಗೋದು. ಹೀಗೆ ಮಾಡ್ತಾ ಇರುವಾಗ ಬ್ರಾಹ್ಮಣ ಪ್ರತಿದಿನ ಬಂದು ಮಾಡ್ತಾ ಇದ್ದಾನೆ. 3ನೇ ದಿನ ಹೊತ್ತು ಶ್ರೀಕೃಷ್ಣನ ವರ್ಣನೆಯನ್ನ ಮಾಡ್ತಾ ಇದ್ದಾನೆ. ಶ್ರೀಕೃಷ್ಣ ಇಂತಹ ವಜ್ರದ ಕಿರೀಟ ಹಾಕೊಂಡಿದ್ದಾನೆ, ಅವನ ಬಾಲ್ಯವನ್ನು ವರ್ಣನೆ ಮಾಡ್ತಾ ಇರೋದು. ಮುದ್ದು ಕೃಷ್ಣ, ಕಳ್ಳ ಕೃಷ್ಣ, ಕರಿ ಕೃಷ್ಣ, ಆ ಹುಡುಗ ಅವನನ್ನ ವರ್ಣನೆ ಮಾಡ್ತಾ ಅಂತ ಕಟ್ಟಿಹಾರ ಹಾಕೊಂಡಿದ್ದಾರೆ. ಇದೆಲ್ಲ ವರ್ಣನೆ, ಇಂಥ ಕಾಳು ಬಂದಿ ತೋಳು ಬಂದಿ ಹಾಕೊಂಡಿದ್ದಾನೆ, ವರ್ಣನೆ ಮಾಡ್ತಿದ್ದಾನೆ ಬ್ರಾಹ್ಮಣ ಭಾಗವತದಲ್ಲಿ ಬರುತ್ತದೆಲ್ಲ. ಅಷ್ಟೊತ್ತಿಗೆ ಈ ಶ್ರೀಮಂತ ಮನೆಗೆ ಒಬ್ಬ ಕಳ್ಳ ಬರ್ತಾನೆ, ಕಳ್ಳತನ ಮಾಡಬೇಕು ಅಂತ. ಕದಿಬೇಕು ಅನ್ನೋದ್ರೊಳಗೆ ಈ ಮಾತು ಕಿವಿಗೆ ಮಾತುಗಳು ಬೀಳತ್ತೆ. ಅವನು ಕಟ್ಟಿಹಾರ ಹಾಕೊಂಡಿದ್ದಾನೆ, ಕರ್ಣಕುಂಡಲ ಹಾಕೊಂಡಿದ್ದಾನೆ, ಇಂತಹ ಕಟ್ಟಿಹಾರ, ತೋಳ್ ಬಂಡಿ ಹೀಗಿದೆ, ಸೊಂಟ ಕೊಟ್ಟಿ ಹೀಗಿದೆ, ಹೇಗೆ ವರ್ಣನೆ ಮಾಡ್ತಾ ಇದ್ದಾನೆ. ಬ್ರಾಹ್ಮಣ ಗುಂಡಿಗೆ ಕಟ್ತಾ ಇದೆ, ಕಳ್ಳ ಯೋಚನೆ ಮಾಡ್ತಾನೆ. ಅಲ್ಲ, ಈ 500 ಯಾವ್ದು ಹುಡುಗನ ವಿಚಾರ ಹೇಳ್ತಿದ್ದಾರಲ್ಲ, ನಾ ದಿನಾ ಸಣ್ಣ ಪುಟ್ಟ ಕಳ್ಳತನ ಮಾಡಿ ಸಿಕ್ಕಾಕೊಂಡು ಹೊಡಿಸ್ಕೊಳ್ಳ ಬದಲು, ಈ 500 ಯಾವ್ದು ಹುಡುಗ ಹೇಳ್ತಿದ್ದಾರಲ್ಲ, ಅದೇನೋ ಕುಂಡ್ಲ ಹಾಕ ತಿಂತಿದ್ದಾನೆ, ಅದೇನೋ ಕಂಟಿಯಾರ ಅಂತ, ಆ ಹುಡುಗನ ಕಿಡ್ನಾಪ್ ಮಾಡಿಬಿಟ್ಟು ಅದನ್ನೆಲ್ಲ ತಗೊಂಡ್ಬಿಟ್ರೆ ನಾನು ದಿನ ಕಳ್ಳತನ ಮಾಡೋದೇ ಬೇಕಿಲ್ಲ ಅಲ್ವಾ ಅನ್ಕೊಂಡು ಅವತ್ತು ಕಳ್ಳತನ ಮಾಡಲ್ಲ. ಬ್ರಾಹ್ಮಣ 8:00 ಮಂಗಳಾರತಿ ಮುಗಿಸಿ ದೊನ್ನೆ ಹುಡುಗರೆ ಇಟ್ಕೊಂಡು ಕೃಷ್ಣ 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 ಅಂತ ಅವನು ಮನೆಗೆ ಹೋಗ್ತಿದ್ದಾನೆ. ಎದುರುಗಡೆಯಿಂದ ಕಳ್ಳ ಬರ್ತಾನೆ, ಅಡ್ಬುದಿ ಬುದ್ಧಿ, ಏನೋ ಏನೋ ಆ ಬುದ್ಧಿ ಆ ಬುದ್ಧಿ, ಅದ್ ಯಾವ್ದೋ ಕರಿ ಹುಡುಗ ಕುಂಡ್ಲ ಹಾಕೊಂಡಿದ್ದಾನೆ, ವಜ್ರ ಕಿರೀಟ ಅಂತೆಲ್ಲ ಹೇಳ್ತಿದ್ರಲ್ಲ ಬುದ್ಧಿ, ಆ ಬುದ್ಧಿ ಆ ಹುಡುಗಿ ಎಲ್ಲಿ ಸಿಗ್ತಾನೆ? ಹೋಗೋ ಹೋಗೋ ಬೆಟ್ಟ, ಹಾಸ್ಯ ಮಾಡುತ್ತೆ ಈ ಬಗ್ಗೆ ನನ್ನ, ಹೋಗ ಹುಡುಗ ಸಿಕ್ಬಿಡ್ತಾನಂತೆ ಹುಡುಗ, ಹೋಗ ಅದೆಲ್ಲ ಕೇಳ್ಬಾರ್ದು, ಹೋಗ ಅಂಗಲ್ಲ ಬುದ್ಧಿ ನಾ ಕೇಳಿದ್ದು, ಅದು ಯಾಕೆ ಸಿಕ್ ಮಾಡ್ಕೋತೀನಿ ಇವನ್ನ ನೋಡಿ, ಯಾರ ನಾನು ಈಗ ಕೇಳಿದ್ದು ಆ ಹುಡುಗಿ ಎಲ್ಲಿ ಸಿಗ್ತಾನೆ ಅಂತ ಕೇಳಿದೆ, ಅದಕ್ಕೆ ನೀವೇ ಕಲಿ ಸಿಕ್ ಮಾಡ್ಕೊಂಡಿರಿ. ಓಹೋ ಇವನಿಗೆ ಸಿಕ್ಬಿಡ್ತಾರೆ ಸಿಕ್ಬಿಡ್ತಾರೆ, 40 ವರ್ಷದಿಂದ ನಾನು ಹುಡುಕ್ತಿದ್ದೀನಿ, ನನಗೆ ಸಿಕ್ಕಿಲ್ಲ, ಇವನು ಬಂದು ಆ ಹುಡುಗಿಯಲ್ಲಿದ್ದಾದ್ರೆ ಸಿಕ್ಬಿಡ್ತಾನೆ. ಬುದ್ಧಿ ನಾನು ಅವೆಲ್ಲ ಏನು ಹೇಳ್ಬೇಡಿ, ನೀವು ಆ ಹುಡುಗಿ ಎಲ್ಲಿ ಸಿಗ್ತಾನೆ ಅಂತ ಕೇಳಿ. ಏ ಪೆದ್ದ ಹೋಗ ಹೋಗ, ಅದು ಕತೆ ಕಣೋ ಕತೆ. ಬುದ್ಧಿ ನೀವು ಕತೆ ಗೀತೆ ಅಂತ ನನಗೆ ಕತೆ ಕಟ್ಬೇಡಿ, ನಾ ಕಳ್ಳ, ನೀವು ಆ ಹುಡುಗಿ ಎಲ್ಲಿ ಸಿಗ್ತಾನೆ ಹೇಳಿದ್ರೆ ನಿಮ್ಗೆ ಇಲ್ಲೇ ಚಾಕು ಹಾಕ್ಬಿಡ್ತೀನಿ. ಮಗ ಬ್ರಾಹ್ಮಣ ಹೇಳಿಕೆ ಶುರುವಾಗತ್ತೆ, ಏನಪ್ಪ ಮಾಡೋದು, ದೂರದಲ್ಲಿ ಹೋಗ್ತಾನೆ ಒಂದು ವೃಂದಾವನ ಕಾಣತ್ತೆ. ನೋಡೋ ನೋಡೋ ನೋಡ ಅಲ್ಲಿ 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 ವೃಂದಾವನ ಕಾಣ, ಹೌದು ಬುದ್ಧಿ
आगे ना नोड़िया नमस्कार अटे इन अट्ठे ब्राह्मण के ब्राह्मण सद्य बदकिया बदकानी कल वृंदावन हर नोड़ताने अलो मर इतने दुड मर कल योचने नानेन मर मने ने मिट्रे आ गंटे कड़द्रे हूल अंतु मर बदकान इवते रात्रि मरद मेले कड़कोटना अंत मरद मेले रात्रि इडी कड़ी बेगे जव आगते मुखार ऐसी इन सूर्योदय आगे बेड़काने बे आर गंटे आगे हूँ कल नोड़ताने आ बृंदावन कड़े एर हूँ बारे वरी हूड़ग वीड़ी हूड़ग एर कई हिडको नगर नोड़ताने कल आरी हूड़ग अदे कीट अदे कुंट अदे कंप्यार हाँ बर्ताने कल नोड़ो दौपद मरदी के नगीतने नगद आ हुड़गन हर हे आुड़गन नोड़ताने हुड़ग नोड़ तक अन्सते अय्यो यु मुद्दे कंद कंदर नानवे तक हे शिव मेचाना मेचक बड़ ना कड़ता पर्वा हुड़गन वे ना कदीबार अंतु वापस ना तेज बढ़ाने आग हरी हूड़ग होने रात्रि नमोस्कानी तक बेड़ कंद निन्वे तक ना शिव नान मेचाना बेड कंद निपाड़ी हम ना जीवन ऐन मोस आगते हमें कपटे पेट कटिताने बिचु ने हसु ने हस्ताने आ करी हूड़गने किरीट कर्ण कुंडल कंडिहार तोड़ बंद तेदे हाकिटो ऐ कट मने बेड कात्री नमकोस्कानी बेड अंतियाने कटो मने आवत्तु नाकने दिन बेगिन जव मूरने दिन हेड़ो नाकने दिन बेगिन जव नाकने दिन दिन मत आ प्रवचन शुरू आगते ब्राह्मण आ प्रवचन मेले मत मंगलारती ध्वनि पुलोगे कृष्ण 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 वापस मन हे कल मत बे अड़े मुदी ब्राह्मण देखे शुरू आतेनो तपे बुद्धि बुद्धि अभी हूँ वाले हाकंडे कुंड हाकंडे अंत बुद्धि हम हुच्च नन के तमाशे माते नहीं नमंत्रे तमाशे जगट नन के अंगल ना नोड़िया निजू आ हुड़ग सिब तमाशे मिति इवन सिंह इवन के नल्वत वर्ष दादी नन के महा इवन बंदे अदे तक सिद्धे मी ना नोड़िया नहीं हूगने नाने नन के ना बेड़ अंदे वे को बेटर नोड़ अंत बिच तोरस्ताने ब्राह्मण नोड़ताने वर्णने किरीट कर्ण कुंडल तले तिगद ब्राह्मणन ब्राह्मण तले तिग दौप अंत कल्लन काले नमस्कार माता महानुभवे सरी नन के आ हुड़गन तोरसबिड़ो नल्वत्तु वर्षदिंद नानवनन्न नोडबेकु अंत नन सिक्किल्ल नानु बुद्धि बुद्धि नीवेळ्ळ बुद्धि निमंतरेल्ल नम्म कालिगे नमस्कारवन्न मोळेदगक्के हेळबहुदि नीवु हेळबहुदि नीवु नीवु नमस्कार माडबहुदु मोळेदगक्के नानु हेळबहुदि नीवु हंगल्ल कणो नल्वत्तु वर्षदिंद नी नोडिद करि हुडुगन्न नानु नोडबेकु अंत ओत्ताडुत्तिदीनि ननगे सिक्किल्ल कणो ओंदे ओंदसरि नीने तोरिसिबिडु पुण्यात्म अंत कई मुगद क्या गाड़ी बुद्धि आईटे
ಇಲ್ಲೇ ನಾಳೆ ಬಾಣ ನೋಡಿಯ ಬೆಳಗ್ಗೆ 6 ಗಂಟೆಗೆ ಬರ್ತಾವೆ ನಾನು ತೋರಿಸ್ಕೊಟ್ಟೆ ತೋರ್ಕೊಟ್ಟೆ ಹೋಗು ನಾಳೆ ಬರ್ತೀನಿ 6 ಗಂಟೆಗೆ ನೀನು ಬಾ ನೀನು ಬಂದಾಗೆ ಅಕ್ಕರಿ ಹುಡುಗ ತೋರಿಸ್ಬಿಡು ನಾ ಬರ್ತೀನಿ ಅಂತ ಹೇಳಿ ರಾಮಣ್ಣನ ಹೋಗ್ತಾನೆ ರಾತ್ರಿ ಇಡೀ ನಿದ್ದೆ ಬರುತ್ತೆ ಕೃಷ್ಣ ಕೃಷ್ಣ ಅಂತ ಹೇಳಿ ಒದ್ದಾಡ್ತಾನೆ ಕಣ್ಣಲ್ಲಿ ಧಾರಾಕಾರವಾದ ನೀರು ತಲೆ ನಿಂಬು ಹಾಸಿಗೆಯಿಂದ ಒದ್ದೆಯಾಗಿದೆ ಬೆಳಗ್ಗೆ 5 ಗಂಟೆ ಆಗುತ್ತೆ ಬೆಳಗ್ಗೆ 5 ಗಂಟೆ ಆದ ತಕ್ಷಣ ಎಚ್ಚರ ಆಗುತ್ತೆ ಹೋಗಿ ತಲೆ ಮೇಲೆ ಒಂಚೂರು ನೀರು ಹಾಕೊಂಡು ಸಂಧ್ಯಾ ವಂದನೆ ಮಾಡಿಬಿಟ್ಟು 5:30ಗೆ ಓಡು ಬರ್ತಾನೆ ಬೃಂದಾವನದತ್ತ 5:45 ಆಯಿತು ಆಗ ಕಳ್ಳನು ಕೂಡ ಅಷ್ಟೊತ್ತ ಕಡೆಯಿಂದ ಬರ್ತಾನೆ ಮತ್ತದೇ ವಾತಾವರಣ ಇನ್ನು ಬೆಳಗಾಗಿಲ್ಲ ಸೂರ್ಯೋದಯ ಆಗಿಲ್ಲ ಮೊಗ್ಗು ಮೊಗ್ಗು ಬೆಳಕಿದೆ ಸ್ವಲ್ಪ ಬೆಳಕಾಗ್ತಾ ಇದೆ 5:50 55 6 ಗಂಟೆ ಆಗಿಯೇ ಹೋಯ್ತು ಆಗ ಕಳ್ಳ ಹೇಳ್ತಾನೆ ಆ ನೋಡಿನ ನೋಡಿಯ ಆ ಒಬ್ಬರಿ ಹುಡುಗ ಬಿಳಿ ಹುಡುಗ ಏನ್ ಕೈ ಇಟ್ಕೊಂಡು ಬರ್ತಾವೆ ಈ ಕಡೆ ಇದೆ ಬುದ್ಧಿ ಬೆರಿ ಹುಡುಗ ಅವನೇ ಬುದ್ಧಿ ನನಗೆಲ್ಲ ಒಡವೆ ಕೊಟ್ಟಿದ್ದು ನೋಡಿನ ನೋಡಿಯ ಬ್ರಾಹ್ಮಣ ನೋಡ್ತಾನೆ ಇಲ್ಲ ಕಣ ನನಗೆ ಕಾಣಿಸ್ತಿಲ್ಲ ಅಂತ ಚಂದಾಗವೇ ಆ ಹುಡುಗಿಯೋ ಕಾಣಕ್ಕಿಲ್ಲ ಅಂದ್ರೆ ಬುದ್ಧಿ ಬುದ್ಧಿ ನೀವು ರಾತ್ರಿಯೆಲ್ಲ ನಿದ್ದೆ ಮಾಡಿಲ್ಲ ಕಣ್ಣು ಉಜ್ಕೊಂಡಿದ್ದಾನ ನೋಡಿನ ನೋಡಿಯ ಅಲ್ಲೇ ಇದ್ದಾನೆ ಕಣ್ಣು ಉಜ್ಕೊಂಡು ನೋಡ್ತಾನೆ ಇಲ್ಲ ಕಣ ನನಗೆ ಕಾಣಿಸ್ತಿಲ್ಲ ಅಂತ ಚಂದಾಗವೇ ಆ ಹುಡುಗರು ಕಾಣಕ್ಕಿಲ್ಲ ಅಂದೇನು ಬುದ್ಧಿ ಕಣ್ಣುಜ್ಕೊಂಡು ಇನ್ನೊಂದ್ಸರಿ ನೋಡ್ನ ನೋಡಿಯ ಕಣ್ಣುಜ್ಕೊಂಡು ನೋಡ್ತಾನೆ ಬ್ರಾಹ್ಮಣ ಕಾಣಲ್ಲ ಬ್ರಾಹ್ಮಣನಿಗೆ ತಲೆ ತಿರುಗತ್ತೆ ದೊಪ್ಪ ಅಂತ ನೆಲದ ಮೇಲೆ ಬಿಡ್ತಾನೆ ಪಕ್ಕದಲ್ಲಿ ಒಂದು ಬಂಡೆ ಇರುತ್ತೆ ಬಂಡೆಗೆ ಬ್ರಾಹ್ಮಣ ತಲೆಯನ್ನ ಚಚ್ಚಿಕೊತ್ತಿದ್ದಾನೆ ಕೃಷ್ಣ 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 ನನಗೆ ದರ್ಶನವನ್ನ ಕೊಡು ಕೃಷ್ಣ ನನಗೆ ದರ್ಶನವನ್ನ ಕೊಡು ಕೃಷ್ಣ ನನಗೆ ದರ್ಶನವನ್ನ ಕೊಡು ಅಂತ ಹೇಳಿ ಬಂಡೆಗೆ ತಲೆಯನ್ನ ಚಚ್ಚಿಕೊತ್ತಾ ಇದ್ದಾನೆ ಬ್ರಾಹ್ಮಣ ರಕ್ತ ಚಿಲ್ ಅಂತ ಹಾರ್ತಾ ಇದೆ ಆಗ ಶ್ರೀಕೃಷ್ಣ ಪರಮಾತ್ಮ ಪೂರ್ಣ ಅಲಂಕಾರವನ್ನ ಮಾಡಿಕೊಂಡು ತ್ರಿಭಂಗಿಯಲ್ಲಿ ನಿಂತ್ಕೋತಾನೆ ಕಿರೀಟದಲ್ಲಿ ನವಿಲ್ಗೆರೆ ಕೈಯಲ್ಲಿ ಕೊಡಲು ಕಾಲನ್ನ ಹೀಗೆ ತ್ರಿಭಂಗಿಯಲ್ಲಿ ನಿಂತ್ಕೊಂಡು ಬ್ರಾಹ್ಮಣನಿಗೆ ದರ್ಶನವನ್ನ ಕೊಡ್ತಾನೆ ಆಗ ಬ್ರಾಹ್ಮಣ ಅವನಿಗೆ ಸಾಷ್ಟಾಂಗ ನಮಸ್ಕಾರವನ್ನ ಮಾಡಿ ಪ್ರಭು ನನ್ನ ಜನ್ಮ ಸಾರ್ಥಕ ಆಯಿತು ನನ್ನ ಜನ್ಮ ಸಾರ್ಥಕ ಆಯಿತು ಅಂತಾನೆ ಬ್ರಾಹ್ಮಣ ಆಗ ಒಂದು ಪ್ರಶ್ನೆಯನ್ನ ಕೇಳ್ತಾನೆ ಕೃಷ್ಣನಿಗೆ ಹೇ ಮಾಧವ ಹೇ ಗೋಪಾಲ ಲೀಲಾ ವಿನೋದ ಪ್ರಭು ಏನು ನಿನ್ನ ಲೀಲೆ ಪ್ರಭು 40 ವರ್ಷಗಳ ಕಾಲ ನಿನಗಾಗಿ ತಪಸ್ಸು ಮಾಡಿದೆ ನಿನ್ನನ್ನು ಪೂಜಿಸ್ತೆ ನಿನ್ನನ್ನು ಆರಾಧಿಸ್ತೆ ನಿನಗಾಗಿ ಭಜಿಸ್ತೆ ನನಗೆ ದರ್ಶನ ಕೊಟ್ಟಿಲ್ಲ ಆದ್ರೆ ಇವನು ಕಳ್ಳ ನೀನ್ ಯಾರು ಅಂತ ಗೊತ್ತಿಲ್ಲ ನೀನೇನು ಅಂತ ಗೊತ್ತಿಲ್ಲ ಅವನಿಗೆ ದರ್ಶನ ಕೊಟ್ಬಿಟ್ಟೆ ಏನು ಪ್ರಭು ಇದು ನಿನ್ನ ಲೀಲೆ ಅಂತೇಳಿ ಬ್ರಾಹ್ಮಣ ಕೈ ಮುಗಿದು ನಿಂತ್ಕೋತಾನೆ ಆಗ ಶ್ರೀಕೃಷ್ಣ ಪರಮಾತ್ಮ ಕೈ ಎತ್ತಿ ಆ ಬ್ರಾಹ್ಮಣನಿಗೆ ಉತ್ತರವನ್ನ ನೀಡ್ತಾನೆ ಬ್ರಾಹ್ಮಣನಿಗೆ ನೀಡಿದಂತ ಉತ್ತರ ಅದು ಕೇವಲ ಆ ಬ್ರಾಹ್ಮಣನಿಗಲ್ಲ ನನಗೆ ನಿನಗೆ ಎಲ್ರಿಗೂ ಶ್ರೀಕೃಷ್ಣ ಹೇಳ್ತಿದ್ದಾನೆ ಹೇ ಬ್ರಾಹ್ಮಣ ನೀನು 40 ವರ್ಷಗಳ ಕಾಲ ನನ್ನನ್ನು ಪೂಜಿಸ್ತೆ ನನ್ನನ್ನು ಆರಾಧಿಸ್ತೆ ನನ್ನನ್ನು ಜಪಿಸ್ತೆ ನನ್ನ ಉಪಾಸನೆಯನ್ನು ಮಾಡಿದೆ ಆದರೆ ನೀನು ನನ್ನನ್ನು ಕತೆ ಅಂತ ತಿಳ್ಕೊಂಡೆ ಆ ಕಳ್ಳನಿಗೆ ನಾನು ಯಾರು ಅಂತ ಗೊತ್ತಿಲ್ಲ ನಾನು ಏನು ಅಂತ ಗೊತ್ತಿಲ್ಲ ಅವನು ನಿಜ ಅಂತ ತಿಳ್ಕೊಂಡ ಯಾರು ಕತೆ ಅಂತ ತಿಳ್ಕೊಂಡ್ರೋ ಅವರಿಗೆ ದರ್ಶನ ಇಲ್ಲ ಯಾರು ನಿಜ ಅಂತ ತಿಳ್ಕೊಂಡ್ರೋ ಅವರಿಗೆ ಮಾತ್ರ ದರ್ಶನ ಅಂತ ಹೇಳ್ತಾನೆ ಶ್ರೀಕೃಷ್ಣ ಹೇಳಿ ಅಂತರ್ಧಾನನಾಗ್ತಾನೆ ಮಗುವಷ್ಟೇ ಎಲ್ಲಿಯವರೆಗೆ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಆಗ್ತಾನೆ ಅಲ್ಲಿವರೆಗೆ ನಮಗೆ ಸಿಕ್ಕಲ್ಲ ಯಾವುದು ಕೇವಲ ಕಥೆಗಳಾಗಿ ಕಾಣುತ್ತೆ ಅಲ್ಲಿವರೆಗೆ ಭಗವಂತ ನಮಗೆ ಸಿಕ್ಕಲ್ಲ ಯಾವಾಗ ನಿನ್ನ ಹೃದಯಕ್ಕೆ ಭಗವಂತ ನಿಜ ಅನ್ಸುತ್ತೆ ಆವಾಗ ನಿನಗೆ ಅನುಭವಗಳಾಗಲು ಶುರುವಾಗತ್ತೆ ಇಷ್ಟೇ ಸತ್ಯ ದೊಡ್ಡ ಸತ್ಯ ಏನಿಲ್ಲ ಶ್ರೀಕೃಷ್ಣ ಹೇಳಿದ ಸತ್ಯ ಅಷ್ಟೇ ಯಾರು ಕತೆ ಅನ್ಕೊಂಡ್ರು ಅವರು 40 ವರ್ಷ ಪೂಜೆ ಮಾಡಿದ್ರು ಅವರಿಗೆ ದರ್ಶನ ಇಲ್ಲ
ಯಾರು ನಿಜ ಅಂತಾನೆ ಅವನು ಅವರ ಬಗ್ಗೆ ಗೊತ್ತಿಲ್ಲದೆ ಇರೋ ಭಗವಂತ ದರ್ಶನ ಕೊಟ್ಟ ಅದರಿಂದ ಈ ನಮ್ಮ ಗ್ರೂಪ್ಗಳಲ್ಲಿ ನಿಮಗೆ ನಾನು ಮಾಡ್ತಿರೋದಷ್ಟೇ ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ ಅದೊಂದು ಪ್ರತಿಸ್ಪಂದಿಸುವ ಚೈತನ್ಯ ಭವಾನಿ ಭಾವನ ಇವೆರಡೇ ಕಾನ್ಸೆಪ್ಟ್ ಅಲ್ಲಿ ಸಾವಿರಾರು ಜನಕ್ಕೆ ತಮ್ಮ ಜೀವನದಲ್ಲಿ ಯಾರು ಊಹಿಸಲು ನಡೆಯದಂತಹ ಘಟನೆಗಳು ನಡೆದು ಹೋಗ್ತಾ ಇರ್ತಕ್ಕಂಥದ್ದು ಇದರೊಳಗೆ ನನ್ನ ವೈಯಕ್ತಿಕವಾದ ವಿಶೇಷತೆ ಏನು ಇಲ್ಲ ನೀನು ಅನ್ಕೊಂಡಿದ್ರೆ ತಪ್ಪು ಇವನೊಬ್ಬ ಮಹಾತ್ಮ ಅಂತನೋ ಇವನೊಬ್ಬ ಯೋಗಿ ಅಂತನೋ ಇವನೊಬ್ಬ ಮಹಾಸಾಧಕ ಅಂತೋ ಇವನೊಬ್ಬ ಅವಧೂತ ಅಂತೋ ನೋ ನಥಿಂಗ್ ಆಫ್ ದಟ್ ಸಾರ್ಟ್ ನಾನು ಸಾವಿರ ಸಲ ಹೇಳಿದ್ದೀನಿ ನನ್ನ ಗ್ರೂಪಲ್ಲೂ ಐ ಆಮ್ ಎ ಬಿಗ್ ಝೀರೋ ನನಗೇನು ಗೊತ್ತಿಲ್ಲ ನಡೆಸ್ತಿರೋದು ಜಗನ್ಮಾತೆ ಅವಳ ಲೀಲಾ ನಾಟಕದ ಒಬ್ಬಂದು ಸೂತ್ರಧಾರಿ ನಾನಷ್ಟೇ ಹೊರತು ಒಂದು ಪಾತ್ರ ನಾನೇ ಹೊರತು ಸೂತ್ರಧಾರಿ ಅವಳು ಒಂದು ನಾನು ನಿಮಗೆ ಸಾವಿರ ಸಲ ಹೇಳ್ತೀನಿ ಅದರಿಂದ ಡೋಂಟ್ ಮಿಸ್ಟೇಕ್ ಮಿ ಆ ಥರ ಎಂದಿಗೂ ಇಲ್ಲ ನಡೀತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ಅದು ಲಲಿತಾ ಸಹಸ್ರನಾಮ ಕೇವಲ ಸಾಯ ಸಾವಿರ ನಾಮಗಳ ಸಂಕಲನ ಅಲ್ಲ ಅದೊಂದು ಶಕ್ತಿಯ ಅಗರ ಅನ್ನೋದನ್ನು ನಿನಗೆ ತೋರಿಸ್ಕೊಡ್ತಾ ಇದ್ದೀನಿ ಯಾವಾಗ ನಿನ್ನ ಹೃದಯಕ್ಕೆ ಆ ಶಕ್ತಿಯ ಅನುಭವ ಆಗಕ್ಕೆ ಶುರುವಾಗತ್ತೆ ನೀನು ಅನ್ಕೊಂಡಿದ್ದು ತಾನೇ ತಾನಾಗಿ ನಡೆಯುತ್ತೆ ವಿಶೇಷವಾದಂತಹ ಪ್ರತಿಯೊಂದು ನಾಮದಲ್ಲೂ ಆ ಶಕ್ತಿಯನ್ನು ತುಂಬಿಟ್ಟು ಲಲಿತಾ ಸಹಸ್ರನಾಮವನ್ನು ನಮಗೆ ಕೊಟ್ಟವರು ಯಾರು ವಶಿನ್ಯಾದಿ ವಾಗ್ದೇವತಾ ಋಷಿಗಳು ಅಲ್ಲ ಲಲಿತಾ ಸಹಸ್ರನಾಮವನ್ನು ನಮಗೆ ಕೊಟ್ಟಿದ್ದು ಸಾಕ್ಷಾತ್ ಲಲಿತಾ ಮಹಾ ತ್ರಿಪುರ ಸುಂದರಿ ಶ್ರೀಚಕ್ರದ ಬಿಂದುವಿನಲ್ಲಿ ಆನಂದವಾಗಿ ಕೂತಿರುವಾಗ ಅನೇಕ ಕೋಟಿ ಬ್ರಹ್ಮಾಂಡ ಜನನಿಯಾಗಿದ್ದಂಥ ತಾಯಿ ಬಿಂದುವಿನಲ್ಲಿ ಕೂತಿದ್ದಾಳೆ ಯಕ್ಷ ಕಿನ್ನರ ನಾಗ ಎಲ್ಲರೂ ಕೂಡ ತಮ್ಮ ತಮ್ಮ ದೇವಾನುದೇವತೆಗಳೆಲ್ಲ ತಮ್ಮ ಶ್ರೀಚಕ್ರದ ಜಾಗದಲ್ಲಿದ್ದಾರೆ ಆಗ ತಾಯಿ ನಸುನಕ್ಕು ಹಸನ್ಮುಖಿಯಾಗಿ ಹೇಳ್ತಾಳೆ ವಶಿನ್ಯಾದಿ ವಾಗ್ದೇವತೆಗಳಿಗೆ ನನ್ನನ್ನ ನನ್ನ ಭಕ್ತರನ್ನ ಸೇರಿಸುವ ಒಂದು ನಾಮವನ್ನ ರಚಿಸಿದಾಗ ವಶಿನ್ಯಾದಿ ವಾಗ್ದೇವತೆಗಳ ಹೃದಯದಿಂದ ಹೊರಬಂದ ಸುರಗಂಗೆಯೇ ಲಲಿತಾ ಸಹಸ್ರನಾಮ ತಾಯಿಯ ಕೊಡುಗೆಯೇ ಹೊರತು ಬೇರೆಯವರ ಕೊಡುಗೆ ಅಲ್ಲ ಸಾಕ್ಷಾತ್ ಜಗನ್ಮಾತೆ ತನ್ನ ಭಕ್ತರಿಗಾಗಿ ತನ್ನ ಭಕ್ತರನ್ನ ಕಾಪಾಡುವುದಕ್ಕಾಗಿ ಕೊಟ್ಟಂತಹ ಮಹಾಶಕ್ತಿಯುತ್ಪಾದ ಮಂತ್ರವೇ ಲಲಿತಾ ಸಹಸ್ರನಾಮ ಅವಳ ಮಾತೃತ್ವದ ಕೊಡುಗೆ ಇದು ಯಾಕೆ ಮಾತೃತ್ವದ ಕೊಡುಗೆ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಒಂದೊಂದನ್ನ ಬಿಡಿಸಿ ನಾನು ಹೇಳ್ತೀನಿ ಕೇಳಿದ್ರೆ ಗೊತ್ತಾಯ್ತೆ ಇದನ್ನ ನೀವು ಒಂದು ಸರಿ ಕೇಳಿಬಿಟ್ಟು ಸುಮ್ಮನಾಗುತ್ತೆ ಕಥೆ ಅಲ್ಲ ಇದು ಮತ್ತೆ ಮತ್ತೆ ಕೇಳಿ ನೀನು ಹೃದ್ಗತ ಮಾಡಿಕೊಂಡ್ರೆ ಮಾತ್ರ ಅದರ ಪ್ರಯೋಜನ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ ಪ್ರತಿಯೊಂದು ಹುಟ್ಟಿರ್ತಕ್ಕಂಥ ಮನುಷ್ಯನು ಕೂಡ ಪೂರ್ವ ಜನ್ಮದ ಕರ್ಮಕ್ಕೆ ಅನುಸಾರವಾಗಿ ತಾಪತ್ರಯದ ಅಗ್ನಿಗಳಲ್ಲಿ ಬೇಯ್ತಿದ್ದಾನೆ ಆದಿದೈವಿಕ ಆದಿಭೌತಿಕ ಆಧ್ಯಾತ್ಮಿಕ ತಾಪ ಪ್ರತಿಯೊಬ್ಬರಿಗೂ ಅವನ ಸನ್ಯಾಸಿ ಆಗಿರಲಿ ಸಂಸಾರಿ ಆಗಿರಲಿ ಪ್ರತಿ ಜೀವಿಗೂ ಉಂಟು ಈ ತಾಪತ್ರಯ ಅಂದ್ರೆ ಪ್ರಾರಬ್ಧ ಕರ್ಮದ ತಾಪ ಏನಿದೆ ಅದನ್ನ ತೆಗೆಯಕ್ಕೆ ಜಗನ್ಮಾತೆ ಈ ಮಾಡಿದ್ದು ಈ ತಾಪ ಅಂದ್ರೆ ಪ್ರಾರಬ್ಧವನ್ನ ಕಳೆಯಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅದನ್ನ ಮನುಷ್ಯ ಅನುಭವಿಸಲೇಬೇಕು ಆದರೆ ಅದರ ತಾಪವನ್ನು ಕಡಿಮೆ ಮಾಡತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಲಲಿತಾ ಸಹಸ್ರನಾಮದಲ್ಲಿ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕನ ಮಾತಾಡ್ತಾ ಹೋದ್ರೆ ತುಂಬಾ ಟೈಮ್ ಆಗತ್ತೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ನಿಲ್ಲಿಸಕ್ ಮುಂಚೆ ಒಂದು ಮಾತನ್ನ ಹೇಳ್ತಿದ್ದೀನಿ ನನ್ನ ಜೀವಿತದ ಉದ್ದೇಶ ನಾನು ಇದನ್ನ ಸಾವಿರ ಸಲ ಗ್ರೂಪಲ್ಲೂ ಹೇಳಿದ್ದೀನಿ ಕೇಳಿದ್ರೆ ಗೊತ್ತಾಗತ್ತೆ ಮತ್ತೋದ್ರೆ ಗೊತ್ತಾಗಲ್ಲ ಇಫ್ ಯು ಟೇಕ್ ಇಟ್ ಕ್ಯಾಶುವಲಿ ನಥಿಂಗ್ ವಿಲ್ ಏನೂ ಆಗಲ್ಲ ಮಗಳೇ ಇಫ್ ಯು ಟೇಕ್ ಇಟ್ ಸೀರಿಯಸ್ ನಿನ್ನ ಜೀವನದಲ್ಲಿ ಬದಲಾವಣೆ ಆಗತ್ತೆ ನಾನು ಆ ಸೀರಿಯಸ್ ಆಗಿ ತಗೊಳ್ಳಲ್ಲ ಅಂತಂದ್ರೆ ಏನೂ ಆಗಲ್ಲ ಏನೂ ಆಗಲ್ಲ ಅದರಿಂದ ನಾನು ಹೇಳಿದ್ದೀನಿ ನನ್ನ ಜೀವಿತದ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ನಿನಗೆ ಲಲಿತಾ ಸಹಸ್ರನಾಮ ಕಲಿಸ್ಕೊಳ್ಳೋದಲ್ಲ That is not my aim. Then what? ಹಾಗಾದ್ರೆ ಏನು ಅಂತಂದ್ರೆ ಯಾರು ದಿನಕ್ಕೆ ಒಂದು ಸಲ ಲಲಿತಾ ಸಹಸ್ರನಾಮವನ್ನ ಭಾವಪೂರ್ಣವಾಗಿ
कनिष्ठ अंत 500 ललित नानु कानु नंबल दैव जागृत मनुष्य जागृत दिन सरवेल हेल्लाइन भावपूर्ण बरी ललिता सहस्रनाम ललितिया आशीर्वाद यार यार दूर आगे हूक हर बार नानूर आगे भगवत कृपे सविकूच जन आता कूतिरू अंतर्रे नाटी तोर्स नाष्ट भाग एंबत् ಹಣ್ಣು ಮಾಡ್ತಾ ಇದೆ ಕೆಲವೇ ಸಮಯದಲ್ಲಿ ಹಣ್ಣಾಗ ಅದೇ ಉದ್ದೇಶಕ್ಕೆ ಶಿವಮೊಗ್ಗದವರು ಬಂದಿದ್ದು ವಿಕಾಸ್ ಆ ಶಿವಮೊಗ್ಗದಲ್ಲಿ ನಮಗೆ ಹೆಚ್ಚಿನ ಆತರ ಕಂಡಿದ್ರಿಂದ ಈ ಸರಿ ತುಮಕೂರಲ್ಲಿ ಗುರು ಪೂರ್ಣಿಮೆ ಮಾಡಬೇಕಾಗಿದ್ದು ಶಿವಮೊಗ್ಗಕ್ಕೆ ಆಗ್ತದಂದ್ರೆ ನನಗೆ ಇಲ್ಲಿ ಹೆಚ್ಚು ಹಣ್ಣುಗಳು ಸಿಗುತ್ತವೆ ಅಂತ ಗೊತ್ತಿದ್ರಿಂದ ಆ ಹೆಚ್ಚು ಸ್ವಾರ್ಥ ಆ ಹೆಚ್ಚು ಹಣ್ಣನ್ನ ಪಡೆಯಬೇಕು ಅದನ್ನ ಕಾಯಿ ಏನು ಆಗಿ ಮಾಡ್ತಾ ಇರೋದನ್ನ ಅಡೆ ಹಾಕಬೇಕು ದೂರ ಯಾಕೆ ಹೋಗಿದೆ ಇವತ್ತು ಹಣ್ಣು ಆಗ್ಬಿಡುತ್ತೆ ಸದ್ಯದಲ್ಲಿ ಅಂಥದ್ದು ಬೇಕು ಅಂತ ಅದಕ್ಕೋಸ್ಕರವೇ ಬಂದಿದೆ ಆ ರೀತಿಯಾಗಿ ಬಂದಂತ ಅದು ನನ್ನ ಮುಖ್ಯವಾದ ಉದ್ದೇಶ ಬರೀ ಒಂದು ಅಂತ ಶಾಸ್ತ್ರ ನಾವು ಹೇಳ್ಕೊಟ್ಬಿಡ್ಬೇಕು ಒಂದು ಓಂ ಗ್ರೀ ಪರಾಶಕ್ತಿ ಅದನ್ನ ನಾನು ಕೋಳ್ಳವಿಯ ದಿನ ನಾನು ಅನೌನ್ಸ್